ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅನ್ನೋದು ಬೇಕೇ ಬೇಕು. ಆರೋಗ್ಯವಿಲ್ಲದೆ ಇದ್ರೆ ಎಷ್ಟೇ ಸಂಪತ್ತಿದ್ರೂ ಅದನ್ನ ಅನುಭವಿಸೋದಕ್ಕಂತೂ ಸಾಧ್ಯವಾಗೋದಿಲ್ಲ. ಹೀಗಾಗಿಯೇ ನಮ್ಮ ಹಿರಿಯರು ಆರೋಗ್ಯವೇ ಭಾಗ್ಯ ಎಂದು ಹೇಳಿದ್ದಾರೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಭವರೋಗಗಳನ್ನ ದೂರ ಮಾಡಿ ಉತ್ತಮವಾದ ಆರೋಗ್ಯವನ್ನ ಕರುಣಿಸುವ ವೈದ್ಯನಾಥೇಶ್ವರನ ಪುರಾತನವಾದ ದೇವಾಲಯವೊಂದನ್ನ ದರ್ಶನ ಮಾಡಿ ಪುನೀತರಾಗೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಚಿಂಚಾ ನದಿಯ ದಂಡೆಯ ಮೇಲಿರುವ ವೈದ್ಯನಾಥಪುರದ ವೈದ್ಯನಾಥೇಶ್ವರ ದೇವಾಲಯವು ಸುಮಾರು 2000 ವರ್ಷದಷ್ಟು ಪುರಾತನವಾದ ದೇವಾಲಯವಾಗಿದ್ದು ವಿಜಯನಗರ ಅರಸರ ಕಾಲದಲ್ಲಿ ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಗಂಗರು, ಚೋಳರು, ಹೊಯ್ಸಳ ರಾಜರು, ವಿಜಯನಗರದ ಅರಸರು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ದರೆಂಬ ಐತಿಹ್ಯ ಇದ್ದು ಈ ಕ್ಷೇತ್ರದಲ್ಲಿ ಪರಮೇಶ್ವರನು ಸ್ವಯಂಭೂವಾಗಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾನೆ. ಈ ಕ್ಷೇತ್ರಕ್ಕೆ ಬಂದು ಗಂಗೆ ಪೂಜೆಯನ್ನ ಮಾಡಿ ಶಿಂಶಾ ನದಿಯಲ್ಲಿ ಮಿಂದೆದ್ದು ಉಪ್ಪು ಮತ್ತು ಬೆಲ್ಲವನ್ನ ನದಿಯ ತೀರದಲ್ಲಿ ಹುಗಿದು ಸ್ವಾಮಿ ನಮಗೆ ಬಂದಿರುವ ರೋಗವು ಉಪ್ಪು ಹಾಗೂ ಬೆಲ್ಲವು ನೀರಿನಲ್ಲಿ ಕರಗುವ ರೀತಿಯಲ್ಲೇ ಕರಗಿ ಹೋಗಲಿ ಎಂದು ಮನದಲ್ಲೇ ಬೇಡಿಕೊಂಡು ಶಿಂಶಾ ನದಿಯಲ್ಲಿ ಸ್ನಾನ ಮಾಡಿ ವೈದ್ಯನಾಥೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ಇಲ್ಲಿ ನೀಡುವ ಮೃತ್ತಿಕೆ ಅಂದ್ರೆ ಹುತ್ತದ ಮಣ್ಣನ್ನ ಸ್ವೀಕರಿಸಿ ಆ ಮಣ್ಣನ್ನ ನೀರಿನಲ್ಲಿ ಕಲಸಿ ಕುಡಿಯೋದ್ರಿಂದ ಅಥವಾ ಮೈಗೆ ಹಚ್ಚಿಕೊಳ್ಳೋದ್ರಿಂದ ಎಷ್ಟೇ ಕಠಿಣವಾದ ಚರ್ಮ ರೋಗಗಳಿದ್ರೂ ಅವು ಸ್ವಲ್ಪ ದಿನಗಳಲ್ಲಿಯೇ ವಾಸಿಯಾಗತ್ತೆ ಎಂದು ಹೇಳಲಾಗುತ್ತೆ. ಇಲ್ಲಿನ ಗರ್ಭಗೃಹದಲ್ಲಿ ಹುತ್ತವಿದ್ದು ಈ ಹುತ್ತದ ಮಣ್ಣನ್ನೇ ತೆಗೆದು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಇದುವರೆಗೂ ಲಕ್ಷಾಂತರ ಮಂದಿ ಈ ದೇವನ ಕೃಪೆಯಿಂದ ತಮಗೆ ಬಂದಿರುವ ಚರ್ಮ ರೋಗಗಳಿಂದ ದೂರವಾಗಿದ್ದಾರೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಈ ಕ್ಷೇತ್ರದಲ್ಲಿರುವ ಹುತ್ತದೊಳಗಡೆ ನಾಗರಾಜ ವಾಸವಾಗಿದ್ದುಕೊಂಡು ಈ ಕ್ಷೇತ್ರವನ್ನ ರಕ್ಷಣೆ ಮಾಡ್ತಾ ಇದ್ದು ದೇವಾಲಯಕ್ಕೆ ಏನಾದರೂ ಅಪಚಾರವಾದ್ರೆ ನಾಗರಾಜನು ಹೊರಬಂದು ಎಚ್ಚರಿಕೆಯನ್ನ ನೀಡುತ್ತಾನೆಂದು ಹೇಳಲಾಗುತ್ತೆ. ಇನ್ನು ಸಾಕ್ಷಾತ್ ನಾಗರಾಜನೇ ಈ ಕ್ಷೇತ್ರವನ್ನ ಕಾವಲು ಕಾಯುತ್ತಿರೋದ್ರಿಂದ ಇಲ್ಲಿಗೆ ಬಂದು ನಾಗರಾಜನಿಗೆ ಪೂಜೆಯನ್ನ ಮಾಡಿಸಿಕೊಂಡು ಹೋದ್ರೆ ಸಕಲ ಸರ್ಪದೋಷಗಳು ದೂರವಾಗುತ್ತೆಂದು ಹೇಳಲಾಗುತ್ತೆ. ಈ ಕ್ಷೇತ್ರದಲ್ಲಿ ವೈದ್ಯನಾಥೇಶ್ವರನ ಜೊತೆಗೆ ಮಲ್ಲಿಕಾರ್ಜುನೇಶ್ವರ, ಮರಳೇಶ್ವರ, ಪಾತಾಳೇಶ್ವರ, ಅರ್ಕಶ್ವ ಹಾಗೂ ಪ್ರಸನ್ನ ಪಾರ್ವತಿ ಅಮ್ಮನವರು, ಸುಬ್ರಹ್ಮಣ್ಯ ಸ್ವಾಮಿ, ಚಂಡಿಕೇಶ್ವರ, ಮಹಾಗಣಪತಿಯನ್ನ ಕೂಡ ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಾ ಇದೆ. ಇನ್ನು ಕದಂಬ ಋಷಿಗಳ ತಪೋಭೂಮಿ, ಗೋವಿನ ಹಾಡು ವಿರಚಿತ ಅಜ್ಞಾತ ಕವಿಯ ತವರೂರು ಎಂದೇ ಖ್ಯಾತವಾಗಿರುವ ವೈದ್ಯನಾಥಪುರದಲ್ಲಿ ವೈದ್ಯನಾಥೇಶ್ವರನು ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಬಹಳ ಹಿಂದೆ ಇಲ್ಲಿನ ನಗರ ಕೆರೆ ಗ್ರಾಮದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಪಾಳೇಗಾರನೊಬ್ಬನ ದೊಡ್ಡಿಯಲ್ಲಿದ್ದ ಹಸುವೊಂದು ನಿತ್ಯ ಹಾಲನ್ನ ಕರೆಯಲು ಹೋದಾಗಲೂ ಹಾಲನ್ನ ನೀಡುತ್ತಿರಲಿಲ್ವಂತೆ. ಇದರಿಂದ ಆಶ್ಚರ್ಯಗೊಂಡ ಪಾಳೇಗಾರನು ಒಂದಿನ ಹಸುವನ್ನ ಹಿಂಬಾಲಿಸಿಕೊಂಡು ಹೋದಾಗ ಹಸುವು ಹುತ್ತವೊಂದಕ್ಕೆ ಹಾಲನ್ನೆರೆಯುವ ದೃಶ್ಯ ಕಂಡಿತು. ಇದರಿಂದ ಕುಪಿತನಾದ ಪಾಳೇಗಾರನು ಹುತ್ತವನ್ನ ತನ್ನ ಆಯುಧದಿಂದ ನಿರ್ನಾಮ ಮಾಡಲು ಮುಂದಾದಾಗ ಹುತ್ತದೊಳಗಿದ್ದ ಶಿವಲಿಂಗಕ್ಕೆ ಪೆಟ್ಟಾಗಿ ರಕ್ತ ಚಿಮ್ಮುತ್ತಂತೆ. ಇದನ್ನ ಕಂಡು ಅಚ್ಚರಿಗೊಂಡ ಪಾಳೇಗಾರನು ಮೂರ್ಛೆ ಹೋದಾಗ ಶಿವನು ಕಾಣಿಸಿಕೊಂಡು, ನಾನೇ ಇಲ್ಲಿ ಲಿಂಗ ರೂಪದಲ್ಲಿ ಉದ್ಭವ ಆಗಿದ್ದೇನೆ, ಈ ಸ್ಥಳದಲ್ಲಿ ವಿಷಬ್ರಹರಿ ಸೊಪ್ಪಿದೆ, ಅದನ್ನ ತಂದು ನನ್ನ ಲಿಂಗಕ್ಕೆ ಹಚ್ಚು, ಇದರಿಂದ ನನ್ನ ರಕ್ತ ನಿಲ್ಲುತ್ತೆ ಹಾಗೂ ನನ್ನ ಗಾಯ ವಾಸಿಯಾಗತ್ತೆ, ಅಲ್ಲದೆ ನನ್ನ ಗಾಯವನ್ನ ನಾನೇ ವಾಸಿ ಮಾಡಿಕೊಂಡ ಸ್ಥಳವಾದ್ದರಿಂದ ಇಲ್ಲಿ ನೆಲೆಸುವ ನನ್ನನ್ನ ವೈದ್ಯನಾಥೇಶ್ವರ ಎಂಬ ಹೆಸರಿನಿಂದ ಪೂಜೆ ಮಾಡು, ಇನ್ನು ಮುಂದೆ ಈ ಹುತ್ತದ ಮಣ್ಣನ್ನ ಯಾರು ಹಚ್ಚಿಕೊಳ್ಳುವರೋ ಅವರ ಎಲ್ಲಾ ಚರ್ಮ ರೋಗಗಳು ದೂರವಾಗುತ್ತೆ ಎಂದು ಹೇಳಿ ಅದೃಶ್ಯನಾದನಂತೆ. ಮುಂದೆ ಬಾಳೆಗಾರನು ಈ ಸ್ಥಳದಲ್ಲಿಯೇ ಸಣ್ಣ ದೇವಾಲಯವನ್ನ ನಿರ್ಮಿಸಿದನೆಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ತಿಳಿಸಲಾಗಿದೆ. ಚರ್ಮ ರೋಗಗಳು ಮಾತ್ರವಲ್ಲದೆ ಇನ್ನೂ ಅದೆಷ್ಟೋ ಕಾಯಿಲೆಗಳು ಈ ದೇವನ ಕೃಪೆಯಿಂದ ದೂರವಾಗಿದೆ ಎಂದು ಹೇಳಲಾಗ್ತಾ ಇದ್ದು, ಮಕ್ಕಳಿಲ್ಲದ ದಂಪತಿಗಳು ಈ ಕ್ಷೇತ್ರಕ್ಕೆ ಬಂದು ದೇವರಿಗೆ ಹರಕೆಯನ್ನ ಹೊತ್ತುಕೊಂಡ ಮೇಲೆ ಮಕ್ಕಳಾದ ಉದಾಹರಣೆಯೂ ಇದೆ. ಈ ದೇವಾಲಯಕ್ಕೆ ಕರ್ನಾಟಕದ ನಾನಾ ಮೂಲೆಗಳಿಂದ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ತೆಲಂಗಾಣದಿಂದಲೂ ಕೂಡ ಭಕ್ತರು ಬಂದು ವೈದ್ಯನಾಥೇಶ್ವರನ ದರ್ಶನವನ್ನ ಪಡೆಯುತ್ತಾರೆ.
ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಮಾಘ ಮಾಸದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ನಿತ್ಯವೂ ಎರಡು ಬಾರಿ ಪಂಚಾಮೃತ ಅಭಿಷೇಕಗೊಳ್ಳುತ್ತಿರುವ ಇಲ್ಲಿನ ವೈದ್ಯನಾಥೇಶ್ವರ ಸ್ವಾಮಿಗೆ ಸೋಮವಾರ, ಕಾರ್ತಿಕ ಮಾಸ, ಶ್ರಾವಣ ಮಾಸ, ಶಿವರಾತ್ರಿಯಂದು ವಿಶೇಷ ಪೂಜಾ ಕೈಂಕರ್ಯ ಹಾಗೂ ಅಲಂಕಾರಗಳನ್ನು ಮಾಡಲಾಗುತ್ತೆ. ಸಕಲ ಕಾಯಿಲೆಗಳನ್ನು ನಿವಾರಿಸುವ ಸ್ವಾಮಿ ಎಂದೇ ಖ್ಯಾತವಾದ ಇಲ್ಲಿನ ವೈದ್ಯನಾಥೇಶ್ವರ ಸ್ವಾಮಿಯನ್ನ ನಿತ್ಯ ಬೆಳಗ್ಗೆ 7:30 ಮಧ್ಯಾಹ್ನ 2 ಗಂಟೆಯವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳು ದೇವರಿಗೆ ಬಿಲ್ವಾರ್ಚನೆ, ಅಭಿಷೇಕ ಸೇವೆ, ಏಕಾವರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಇನ್ನು ಮುಂತಾದ ಸೇವೆಗಳನ್ನು ಮಾಡಿಸಬಹುದಾಗಿದೆ. ನಿತ್ಯವೂ ಸಾವಿರಾರು ಮಂದಿ ಭೇಟಿ ನೀಡುವ ಪುರಾಣ ಪ್ರಸಿದ್ಧವಾದ ವೈದ್ಯನಾಥೇಶ್ವರನ ಈ ಪುಣ್ಯಕ್ಷೇತ್ರವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ವೈದ್ಯನಾಥಪುರ ಎಂಬ ಊರಿನಲ್ಲಿದೆ. ಸುಕ್ಷೇತ್ರವು ಬೆಂಗಳೂರಿನಿಂದ 81 ಕಿಲೋಮೀಟರ್, ಮಂಡ್ಯದಿಂದ 22 ಕಿಲೋಮೀಟರ್, ಮದ್ದೂರು ಪಟ್ಟಣದಿಂದ ಕೇವಲ 3.4 ಕಿಲೋಮೀಟರ್ ದೂರದಲ್ಲಿದೆ. ಮದ್ದೂರು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನು ಹೊಂದಿದ್ದು ಮದ್ದೂರಿನಿಂದ ಆಟೋ ಮಾಡಿಸಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.